ಹಾಗಾಗಿ ನಾನು ಅರಮನೆಯ ಹೊರಗೆ ಬಂದವಳು. ವೀರ ಮಹೇಂದ್ರ ಪಟ್ಟಣವನ್ನು ಬಿಟ್ಟೆ, ಆಮೇಲೆ ಈ ಭೂಮಿಯನ್ನು ಸುತ್ತಾಡಿದೆ. ಎಲ್ಲಿಯೂ ಕಾಣುವುದಿಲ್ಲ, ಕಾಣುವುದಿಲ್ಲ ಅಂತ ಆದ್ರೆ ಸುಮ್ಮನೆ ಉಳಿಯುವುದಕ್ಕಾಗುತ್ತದೆ. ಸಚಿ ಕಾಣುವುದಿಲ್ಲ ಅಂತ ಆದ್ರೆ ಅಲ್ಲಿಯೇ ನಾನು ಸುಮ್ಮನೆ ಕಾಲ ಕಳೆದಂತಿಲ್ಲ. ನೇರವಾಗಿ ಪಾತಾಳವನ್ನು ಸೇರಿದೆ, ಅಲ್ಲಿಯೂ ವಿಚಾರ ಮಾಡಿದೆ. ಉರಗಾದಿಗಳ ಹೆಡೆಯನ್ನು ಕೈಯಲ್ಲಿ ಹಿಡಿದು ಅವುಗಳಲ್ಲಿ ಕೇಳಿದಾಗ ನಾವು ನೋಡಿದ್ದೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಭೂಮಿಗೆ ಬಂದೆ. ಈ ಭೂಮಿಯಲ್ಲಿಯೂ ಗಿರಿ ಗೌಹರಗಳಲ್ಲಿ ಹುಡುಕಾಡಿದೆ, ಸಚಿ ಕಾಣುವುದಿಲ್ಲ ಅಂತ ಆದ್ರೆ ಏನು ಮಾಡೋಣ? ಬಹಳ ಕಳೆಯುತ್ತಾ ಇದೆ. ಹೌದಯ್ಯ, ಏನು ಮಾಡೋಣ ಅಂತ ಗೊತ್ತಾಗುವುದಿಲ್ಲ. ಸಚಿ ಸಿಗಲಿಲ್ಲ, ನಮ್ಮ ಶ್ರಮ ವ್ಯರ್ಥವಾಗುತ್ತಾ ಇದೆ, ಹೊಟ್ಟೆ ಹಸಿವು ಬಾಧಿತಾ ಇದೆ, ಏನು ಮಾಡೋಣ? ವೃಕ್ಷಗಳು ಬೆಳೆದಂತ ಈ ಸ್ಥಳ ಕದಂಬವನ ಎಂಬುದನ್ನು ತೀರ್ಮಾನಿಸಿದ್ದೇನೆ. ಆ ವಿಷಯ ಬಿಡೋಣ. ಆದ್ರೆ ನಮಗೆ ಬೇಕಾದಂತ ಆಹಾರ ಮೃಗ ಪಕ್ಷಿಗಳು ಈ ಮೃಗಗಳನ್ನು ಹಿಡಿದು ತಿನ್ನ ಕ್ಷಣವೇ ದೂರದಲ್ಲಿ ನೋಡಿದ್ರೆ ಬೇಡರೆಲ್ಲ ಕಾದ ಅಮ್ಮನ್ನು ಕೈಯಲ್ಲಿ ಹಿಡಿದು ಆ ಪಕ್ಷಿಗಳಿಗೆ ಗುರಿ ಇಡುವುದಕ್ಕಾಗಿ ನೋಡ್ತಾ ಇದ್ದಾರೆ. ಅವರೆಲ್ಲರೂ ಗುರಿ ಇಟ್ಟಿದ್ದಾರೆ, ಪಕ್ಷಿಗಳೆಲ್ಲ ನನಗೆ ಬಿದ್ದಿದ್ದಾವೆ. ಅವುಗಳನ್ನು ಕೈಗಳೇ ಹಾಕಿ ಬಿಟ್ಟೆ. ಹಸಿವೆ ಈಗಲಿಲ್ಲ, ಬಂದಂತಹ ಬೇಟೆಗಾರರನ್ನೆಲ್ಲ ಹಿಡಿದು ಅವರ ಮಾಂಸವನ್ನು ಭಕ್ಷಣೆ ಮಾಡಿದೆ, ರಕ್ತವನ್ನು ಕುಡಿದೆ. ಈಗ ಹಸಿವೆ ನೀಗಿತ್ತು, ಸ್ವಲ್ಪ ತಣ್ಣಗಾದದಷ್ಟೇ. ಇನ್ನೂ ಈ ಹೊಟ್ಟೆಗೆ ಸ್ವಲ್ಪ ಬೇಕಾಗ್ತದೆ, ಆದ್ರೆ ಅದರ ಬಗ್ಗೆ ಯೋಚನೆ ಅಲ್ಲ. ಈ ಕದಂಬ ವೃಕ್ಷದಡಿಯಲ್ಲಿ ನಾನೀಗ ಹಾಯ ಆಗಿ ಬಿದ್ದುಕೊಳ್ಳುವೆ. ಯಾಕೆ? ಆಯಾಸ ಹೆಚ್ಚಾಗಿದೆ. ಮೃಗಬೇಟೆಯಾಡಿದ್ದು ಒಂದು, ತಿರುಗಾಟ ಮಾಡಿದ್ದು ಮತ್ತೊಂದು. ಸ್ವಲ್ಪ ವಿಶ್ರಾಂತಿ ಪಡೆದು ಆಮೇಲೆ ಸತ್ಯನ್ನು ಹುಡುಕುವುದೊಳ್ಳೆಯದಲ್ಲ. ದೊಡ್ಡದಂತ ಮರ ಸ್ವಲ್ಪ ಇಲ್ಲೇ ಬಿದ್ದುಕೊಳ್ತೇನೆ ನೋಡುವ. ಗಾಳಿ ಬೀಸಲಿ, ಬಿಸಿ ಸದನ
ಆಗಿ ಮರದ ಕಾಂಡಕ್ಕೆ ತಲೆಯಲ್ಲಿಟ್ಟು ಹಾಗೆ ಬಿದ್ದುಕೊಂಡಿರುವಾಗ ಮೇಲೆ ನೋಡಿದ್ರೆ ಅಲ್ಲಿ ನೋಡಿ ಎರಡು ಪಕ್ಷಿಗಳು, ಶುಕ ಪಕ್ಷಿಗಳು, ಒಂದನ್ನೊಂದು ಮುತ್ತಿ ಕುತ್ತಾ ಇದ್ದಾರೆ. ಅಂದ್ರೆ ಒಂದು ಗಂಡು ಹೆಣ್ಣು, ಮತ್ತೊಂದು ಹೆಣ್ಣು ಅಂತ ಆಯ್ತಲ್ಲ, ಗಂಡು ಹೆಣ್ಣು ಜೊತೆಯಾಗಿರ್ಬೇಕು ಅಂತಾದ್ರೆ ಅವರಿಗೆ ದಾಂಪತ್ಯದ ಸುಖವನ್ನು ಅನುಭವಿಸುವಂತಹ ಹೊಟ್ಟಿದು. ಹೌದಯ್ಯ, ಅದು ಮಾತ್ರವಲ್ಲ, ಈ ಕಡೆಯಲ್ಲಿ ನೋಡಿದ್ರೆ ಮೃಗಗಳು ಎಲ್ಲವೂ ಒಂದಕ್ಕೊಂದು ಜೊತೆ ಜೊತೆಯಾಗಿ ಸಾಗುತ್ತಾ ಇದ್ದಾರೆ. ಅಂದ್ರೆ ಗಂಡ ಹೆಂಡತಿಯರು ಪ್ರೇಮ ಸಂಲಾಪವನ್ನು ಮಾಡುತ್ತಾ ಇದ್ದಾರೆ ಅಂತ ಅರ್ಥವಾಗುತ್ತಾ ಇದೆ. ಈ ಹೊತ್ತಿನಲ್ಲಿ ನನಗೂ ಯಾಕೋ ಏನೋ ಒಂದೊಮ್ಮೆ ಬಿಸಿ ಬಿಸಿ ಆಗುವುದಕ್ಕೆ ಪ್ರಾರಂಭವಾಗಿದೆ. ಮತ್ತೊಮ್ಮೆ ಚಳಿ, ಹೌದು ಚಳಿ ಬಹಳ ಉಂಟು ಈ ಸಲ. ಆದ್ರೆ ಈ ಚಳಿಯನ್ನು ಓಡಿಸಬೇಕು ಅಂತಾದ್ರೆ ನನಗೊಬ್ಬ ಜೊತೆಗಾರ ಬೇಕು. ಜೊತೆಗಾರ ಇದ್ರೆ ಅವನನ್ನು ಅಬ್ಬಿ ಸಂತೋಷದಿಂದ ದಿನವನ್ನು ಕಳೆಯಬಹುದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಏನು ಮಾಡೋಣ, ಈ ಹೊತ್ತಿನಲ್ಲಿ ಯಾರೂ ಸಿಗಲಿಲ್ಲ. ಮುನಿದು ವಾಸನು ತನು ವನದೊಳಗೋ
ಆಸೆ ಆಗುತ್ತಾ ಇತ್ತು ಬಲದಲ್ಲಿ. ಅವರಲ್ಲಿ ಕೇಳಿತಲ್ಲ ಚೊಂಬು ಕೊಡಪ್ಪನ, ಅದೆಲ್ಲಿಂದ ಕೇಳಿದ್ದು? ಸರಿಯಾಗಿ ಕಿವಿ ಕೊಟ್ಟು ಆಲಿಸಿದ್ರೆ ಶಂಭೋ ಶಂಕರ ಎಂಬ ಧ್ವನಿಕೆ ಬರುವಂತಹ ಚಂದ ನೋಡಿ, ಒಬ್ಬನೇ ಬರ್ತಾ ಇದ್ದಾರೆ, ಒಬ್ಬನೇ ಬಪ್ಪನವರ ಈ ಕಡೆಗೆ ಬರ್ತಾ ಇದ್ದಾರೆ. ಇದು ನನ್ನ ಸುಕೃತ ಫಲ ಬಾ ಎಂದು ನಾನು ಕರೆದಿದ್ದೇನೆ. ನಾನು ಕರೆಯಲೇ ಇಲ್ಲ. ಹಾಗಾದ್ರೆ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪುಣ್ಯದ ಫಲದಿಂದಾಗಿ ಇವ ನನ್ನ ಕಡೆಗೆ ಬರ್ತಾ ಇದ್ದಾನೆ. ಮನ್ಮಥ ತನ್ನ ಬಾಣವನ್ನು ನನ್ನ ಮೇಲೆ ಪ್ರಯೋಗಿಸಿದ್ದಾನೆ, ಆದ್ರೆ ಅವನ ಮೇಲೆ ಪ್ರಯೋಗಿಸಿದ್ದಾನೆ. ಅದು ಗೊತ್ತಾಗುವುದು ಹೇಗೆ? ಅವನ ಬಳಿಗೆ ನಾನು ಹೋಗಬೇಕು. ಅವನ ಈ ರೂಪ ಲಾವಣ್ಯ ಎತ್ತರದ ನಿಲುವು, ಸ್ವಲ್ಪ ತುಂಬಾ ಎತ್ತರ ಇದ್ದಾನೆ. ಗಡ್ಡ ಬಿಟ್ಟದ್ದು ಹೌದಾದ್ರೂ ಮುಖದಲ್ಲಿ ಒಂದು ಕಳೆ ಇದೆ ಅಲ್ವಾ? ಮೈ ದಷ್ಟಪುಷ್ಟವಾಗಿ ಬೆಳೆದುಕೊಂಡಿದೆ. ಇದನ್ನೆಲ್ಲ ನೋಡುವಾಗ ಇವನ ತೋಳಿನಲ್ಲಿ ಬಂದಿಯಾಗಿ ನಾನು ಸಂತೋಷವನ್ನು ಪಡಬಹುದು, ಸುಖವನ್ನು ಅನುಭವಿಸಬಹುದು. ಅನುಭವಿಸಬೇಕು ಅಂತಾದ್ರೆ ಏನ್ ಮಾಡಬೇಕು? ನಾನು ಅವನ ಬಳಿಗೆ ಹೋಗಲೇಬೇಕು. ನಾನು ಅವನಲ್ಲಿ ಹೋಗಿ ಬೇಕಾದಂತ ನಾನು ಕೇಳಲೇಬೇಕು. ಏನು ಮಾಡೋಣ, ಏನು ಮಾಡೋಣ? ಘೋಷಾಲಿ ಪಡಿಸಲೇಬೇಕು. ಅವರು ಸಂತೋಷ ಪಟ್ಟು ನನಗೆ ಬೇಕಾದಂತಹ ವರವನ್ನು ಕೂಡ ಕೊಡಲೇಬೇಕು. ಹೀಗೆ ಯೋಚನೆ ನಾನು ಮಾಡಿದ್ದೇನೆ, ಮಾಡಿದ್ದೇನೆ ಅಂತ ಮಾತ್ರಕ್ಕೆ ಈ ರೂಪದಿಂದ ಅಲ್ಲಿಗೆ ಹೋಗುವುದೇ ಆಗುವುದಿಲ್ಲ, ಸರಿಯಾಗುವುದಿಲ್ಲ. ಈ ರೂಪ ನೋಡಿ ಎಲ್ಲಿಯಾದ್ರೂ ಹೆದರಿ ಓಡಿ ಹೋದ್ರೆ ಮತ್ತೆ ನನಗೆ ಯಾವುದೂ ಇಲ್ಲ ಅಂತಾಗುತ್ತದೆ. ಯಾವುದು ಬೇಕು ಅಂತಾದ್ರೆ ಏನು ಮಾಡಬೇಕು? ನಾನು ವೇಷ ಬದಲಾವಣೆ ಮಾಡಬೇಕು. ಬದಲಾವಣೆ ಹೇಗೆ? ನಾವೆಲ್ಲ ಕಾಮರೂಪಿಗಳು, ಯಾವ ಕಾಲಕ್ಕೆ ಯಾವ ವೇಷ ಬೇಕು ಅಂತದ್ದನ್ನು ಮಾಡುವುದಕ್ಕೆ ನಾವು ಸಿದ್ಧವೇ ಹೌದು. ಹಾಗಾದ್ರೆ ಈಗ ಚಂದದ ರೂಪವನ್ನು ಧರಿಸಿ ಅವರ ಬಳಿಗೆ ಹೋಗ್ತೇನೆ. ನೋಡ್ತಿರೋ ರೂಪ ನೋಡಿ, ಮಾಯಾ
ಹಾಗಾಗಿ ಈ ಚಂದದ ಅಂದದ ಎಳೆ ಹೆಣ್ಣಿನ ಹಾಗೆ ಎಳೆ ಒಂದು
ಹದಿನಾರು ವರ್ಷದ ಹೆಣ್ಣಿನ ಹಾಗೆ ಸಾಕಾಗುದಿಲ್ವಾ? ಅದಕ್ಕಿಂತ ಕಡಿಮೆ ಆದ್ರೆ ಅದು ಚಂದ ಕಾಣುದು. ಹದಿನಾರಾದ್ರೆ ಹಾಗೆ ಎಳತ್ತು ಹೆಣ್ಣಿನ ಹೇಗೆ ಕಾಣುತ್ತಾಳೋ ಅಂತಹ ರೂಪವನ್ನೇ ಧರಿಸಿದ್ದೇನೆ ನಾನು. ಬೇಕು ಬೇಕಾದಂತಹ ಶೃಂಗಾರವನ್ನು ಮಾಡಿದ್ದೇನೆ. ಮತ್ತೆ ಮುನಿಗಳು ಇದಕ್ಕೆ ತಲೆ ಇದು ಮುನಿಗಳು ಇದಕ್ಕೆ ಬಲಿ ಬೀಳುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಪ್ಪ, ಹೆಣ್ಣಿನ ಮೈಮಾಟವನ್ನು ಕಂಡ್ರೆ ಎಂತಹ ಮುನಿಗಳಾದ್ರೂ ಒಮ್ಮೆಗೆ, ಹೌದಪ್ಪ, ಇಂದ್ರಿಯಗಳನ್ನು ಅವರು ಬಿಗಿದಿಟ್ಟುಕೊಳ್ಳುವವರಲ್ವಾ, ಒಮ್ಮೆ ಸಡಿಲಗೊಳಿಸ್ತಾರೆ ಅವರು. ಅಂತಹ ಹೆಣ್ಣಿನ ಮೈಮಾಟವನ್ನು ನಾನು ಮೈಗೂಡಿಸಿಕೊಂಡಿದ್ದೇನೆ. ಹಾಗಂತ ಹೇಳಿ ಈ ಹಿಂದೆ ಋಷಿ ಮುನಿಗಳು ಕೂಡ ಅನೇಕ ಹೆಣ್ಣು ಮಕ್ಕಳನ್ನು ಕಂಡು ವಿಚಲಿತರಾದಂತಹ ಉದಾಹರಣೆಗಳು ನಮಗೆ ಸಿಗುತ್ತವೆ. ಅದಕ್ಕೆ ಬೇಕಾಗಿ ನಾನು ಒಂದು ಪ್ರಯತ್ನ ಮಾಡುತ್ತೇನೆ. ತಡ ಮಾಡುವುದು ಸರಿಯಲ್ಲ. ಇದ್ದ ಕಡೆಗೆ ಆ ಮುನಿ ಬರ್ತಾ ಇದ್ದಾನೆ. ಅವನನ್ನೇ ಲಕ್ಷ್ಯವನ್ನಾಗಿಸಿಕೊಂಡು ಓ ಕಾಣುತ್ತಿರುವಂತಹ ದೊಡ್ಡದಾದಂತಹ ಹೆಮ್ಮರ ಆ ಮರಕ್ಕೆ ಹಾಗೆ ನನ್ನ ಬೆನ್ನನ್ನು ಬಾಗಿಸಿ ನಿಂತಾಗ ಮತ್ತೆ ಅವನ ಕಣ್ಣ ದೃಶ್ಯ ನನ್ನ ಕಡೆಗೆ ಬೀಳಲೇಬೇಕು. ಮೊದಲು ಹೋಗಿ ಅಲ್ಲಿ ನಿಲ್ಲುತ್ತೇನೆ ನಾನು. ಸರಸಿಜ ನೇತ್ರೆ,
ಆಸೆ ಕಂಬು ಕಂದರೆ ಆಹಾ ವರ್ಣಿಸಿ ಮುಗಿಲಿಕ್ಕಿಲ್ಲ ಅಂತಹ ಅನುಪಮವಾದಂತಹ ರೂಪರಾಶಿಯೇ ಕಣ್ಣ ಮುಂಭಾಗದಲ್ಲಿ ಹೆಣ್ಣಾಗಿ ನಿಂತಂತೆ ಅನ್ನಿಸ್ತಾ ಇದೆ. ನೋಡಿದ್ರೆ ಮನ್ಮಥ ನರಸಿಯಾಗೆ ಕಣ್ಣಿಗೆ ಬಚ್ಚರಿಸ್ತಾರೆ. ಈ ಹೆಣ್ಣನ್ನು ನೋಡಿದ್ರೆ ಎಂತವನಾದ್ರೂ ಒಮ್ಮೆ ಮೂಗಿಗೆ ಬೆರಳು ಕೊಂಡೋಗಲೇಬೇಕು ಅಂತ ಆಶ್ಚರ್ಯಕ್ಕೆ ಕಾರಣವಾಗಬಹುದಾದ ಸೌಂದರ್ಯವನ್ನು ಹೊಂದಿದ ಹೆಣ್ಣು ಯಾರಿ ಕಾಡಿನ ಯಾರಾದ್ರೂ ನಮಗೇನು ಅಂದ್ರೆ ನಮಗೆ ಯಾರು ಆಗ್ತದೆ ಅಂತಲ್ಲ ನಮಗೆ ಗೊಡವೆ ಯಾಕೆ ನಾವು ಹಾಗೆಲ್ಲ ಮುಂದುವರಿಯಬೇಕಾದ ಬರಲ್ಲ. ಒಂದು ಕಾಡಿನ ಮಧ್ಯದಲ್ಲಿ ಕಾಣ್ಲಿಕ್ಕೆ ಸಿಕ್ಕಿ ಮತ್ತೆ ಏನು ಕಷ್ಟವೋ ಯಾರಿಗೆ ಗೊತ್ತು ಅಲ್ವಾ. ಒಂದು ವಿಚಾರಿಸಿ ಮುಂದೆ ಹೋದ್ರೆ ಸುಮ್ಮನೆ ಮಾಡಿ ಸಮಯ ಹಾಳು ಮಾಡುದು. ಅಚ್ಚಿನಲ್ಲಿ ಏನೂ ಮೋಸ ಮಾಡದೆ ಎರಕ ಹೋಗಿದಂತಹ ಬೊಂಬೆಯೇ ನೀನ್ ಇರ್ಬೇಕು. ಬ್ರಹ್ಮದೇವನು ಮೋಸ ಮಾಡ್ತಾನ? ಕೆಲವು ಸಲ ಎಲ್ಲ ಜಿಬುಣತನ ಮಾಡ್ತಾನೆ. ಹೌದಾ? ಬೇಕಾದಲ್ಲಿಗೆ ಕೊಡುವುದೇ ಇಲ್ಲ, ಬೇಡದಿದ್ದಲ್ಲಿಗೆ ಇಷ್ಟ ತೆಗೆದಾಕ್ತಾನೆ. ಅಂದ್ರೆ ನಿನ್ನನ್ನು ನೋಡುವಾಗ ಹಾಗಲ್ಲ, ಎರಡೆರಡು ಕೈಯಲ್ಲಿ ಒಟ್ಟೊಟ್ಟಿಗೆ ತೆಗೆದೇ ಕೊಟ್ಟಿರ್ಬೇಕು. ಕೆಲವು ಕಡೆಯಲ್ಲೆಲ್ಲ ಉಂಟು. ಎಂತದ್ದು ಹೇಳಿದ್ನ ಸೌಂದರ್ಯ? ಹೌದು, ಹಾಗೆಂತ ಬಡತನವ ಇಲ್ಲೋ ಕೇಳಿದ್ರೆ ಬಡತನವ ಉಂಟು. ಎಲ್ಲಿ ಅಲ್ಲ, ಮೇಲೆ ಕೆಳಗೆಲ್ಲ ಒಳ್ಳೊಳ್ಳೆದೇ ಕೊಟ್ಟಿದ್ದಾನೆ. ಹೌದು, ಅದು ಹಿಂದೆ ಮುಂದೆ ಅಡ್ಡಿ ಇಲ್ಲ. ಆದ್ರೆ ನಡುವಿಗಾಗುವ ಸ್ವಲ್ಪ ಬಹುಶಃ ಅದು ಹಿಂದೆ ಮುಂದೆ ಎಲ್ಲ ತುಂಬಿಸಿ ಮುಗಿದು ಹೋಗಿರ್ಬೇಕು. ಅವನಲ್ಲಿ ತುಂಬಿಸೋದು ಎಂತ ಗೋಣಿ ಚೀಲದಲ್ಲಿ ಹಾಗಲ್ಲ, ತೆಗೆದು ಕೊಟ್ಟಮ್ಮ. ಹಾಗೆ ನೋಡಿದರೆ ನಿರ್ಜನವಾದಂತಹ ಪ್ರದೇಶ ಕಾನನಾಂತರ ಈ ಗೊಂಡಾರಣ್ಯದಲ್ಲಿ ಸಾಮಾನ್ಯವಾಗಿ ಖಗ ಮೃಗಗಳು ಸಂಚರಿಸುವಂತಹ ತಾಣ, ಮನುಷ್ಯರು ಸಂಚರಿಸುವ ಜಾಗ ಅಲ್ಲ. ನಮ್ಮಾಗಿದ್ದವರು ಅಲ್ಲ, ನಾವು ಮನುಷ್ಯರೇ. ಋಷಿಮುನಿಗಳೆಲ್ಲ ವೈರಾಗಿಗಳಲ್ಲಿ ಇರುವಂತಹ ಜಾಗ ಇದೆ. ನೀವು ಎಲ್ಲಿ ಬೇಕಾದ್ರೆ ಇರಬಹುದು. ಅಂತ ಅದರಲ್ಲಿ ನೀನೊಬ್ಬಳು ಇಲ್ಲಿ ನಿಂತಿದ್ದಿ ಅನ್ನೋದು ನನ್ನ ಆಶ್ಚರ್ಯಕ್ಕೆ ಕಾರಣವಾಗಿ ಹೋಯಿತು. ನೀನ್ ಯಾಕಾಗಿ ಇಲ್ಲಿ ಬಂದೆಯಪ್ಪ, ಎಲ್ಲಿಂದ ಬಂದೆಯಪ್ಪ, ದಾರಿ ತಪ್ಪಿ ಬಂದವಳು ಅಥವಾ ಬಂದವಳಿಗೆ ದಾರಿ ತಪ್ಪಿದ್ದೋ, ಅಲ್ಲ ಇನ್ನೇನಾದ್ರೂ ಸ್ವಲ್ಪ ಹೊತ್ತಿನಲ್ಲಿ ದಾರಿ ತಪ್ಪುವ ಲಕ್ಷಣ ಉಂಟು ಇಲ್ಲ ಅಲ್ಲ ಕೇಳಿದ್ ನಾನು. ಯಾವ ಕಾರಣಕ್ಕಾಗಿ ನೀನ್ ಇಲ್ಲಿ ನಿಂತಿದ್ದೆ ಅನ್ನೋ, ದಾರಿ ತಪ್ಪಿದ್ರು ದಾರಿಗೆ ಕೊಂಡೋಗುವವರು ನೀವಿದ್ದೀರ. ಅದಕ್ಕಾಗಿ ನಾವು ಮಾತಾಡಿಸಲಿಕ್ಕೆ ಹೊರಟದ್ದು. ನೀನ್ ಯಾವ ಉದ್ದೇಶದಿಂದ ನಿಂತಿದ್ದಿ? ಪೆತ್ತಿಗೆ ಪಿತನಾರು ನನ್ನ ತಾಯಿ ಬೆಲ್ಲ
ಅಲ್ಲ, ನಿನ್ನ ಹೆತ್ತ ತಾಯಿ ತಂದೆಗಳಾರು, ಬಂಧುಗಳಲ್ಲಿ ನಿನ್ನ ಹೆಸರೇನು, ಇಲ್ಲಿಗೆ ಬಂದದ್ದು ಯಾಕಲ್ಲ ಒಳ್ಳೆದಾಯ್ತು ಅಲ್ಲ, ವಿಷಯಕ್ಕ ಮಾತ್ರ ಇನ್ನು ಮುಂದೆ ಇಲ್ಲಿಗೆ ಹೋಗುವ ಆಲೋಚನೆ ನೀನ್ ಇಲ್ಲಿಯೇ ಇರುವವಳು ಅಲ್ಲ, ಹಾಗಲ್ಲ ಸುಮ್ಮನೆ ಕೇಳಿದ್ದ, ನಾವು ಇಲ್ಲಿಯೇ ಇರುವುದಕ್ಕಿದ್ದವರಲ್ಲ, ನಾವು ಕೆಲಸ ಆಗಿ ಮತ್ತೆ ಮುಂದೆ 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 ಹೋದ್ರೆ ನಾನು ಹಿಂದೆ ಹಿಂದೆ ಬರ್ತೇನೆ. ಅಲ್ಲ ಹಾಗಲ್ಲ, ನೀ ಯಾರು ಅನ್ನುವಂತ ಒಂದು ಕೆಲಸ ಆದ್ರೂ ಹೋಗುತ್ತೀರಾ ಆಗದಿದ್ರು ಹೋಗುತ್ತೀರಾ? ಅಲ್ಲ ಹಾಗಲ್ಲ, ನಾವು ಆಗದೆ ಹೋಗುವ ಕ್ರಮವೇ ಇಲ್ಲ, ಎಲ್ಲಿ ಹೋದ್ರೂ ನಮ್ಮ ಕೆಲಸ ಆಗಿ ಆಗ್ತದೆ. ಇದು ನಿನ್ನ ಪರಿಚಯ ಬೇಕು, ನನ್ನ ಪರಿಚಯ ಬೇಕಾ?
ಅಷ್ಟೇ ಇರುದು. ಇದು ಇದು ನನ್ನ ಅಪ್ಪ
ಅಪ್ಪ ಯಾರು ಅಂತ ಕೇಳಿದ್ರೆ ಅಲ್ಲ ಅಪ್ಪ ನಿಮ್ಮ ಹಾಗೆ ನನ್ನ ಹಾಗೆ ಅಂದ್ರೆ ಏನು ಕಾಣ್ಲಿಕ್ಕೆ ನನ್ನಷ್ಟು ಎತ್ತರ ಅಂತಲ್ಲ ಅಲ್ಲ ನನ್ನಷ್ಟು ದಪ್ಪ ಅಂತಲ್ಲ ಸ್ವಲ್ಪ ಹೀಗೆ ಇದ್ರು ದಪ್ಪಗೆ ಇಲ್ಲದ್ರೆ ನಾನು ದಪ್ಪವಾಗಿರ್ತೇನ ನಾನು ಎತ್ತರವಾಗಿರ್ತೇನ ನೋಡೋದಕ್ಕೆ ಹೀಗೆ ಇದ್ರು ಅಂದ್ರೆ ಮುನಿಗಳಲ್ಲಿ ಉತ್ತಮರು ನಿಮ್ಮದೇ ಕುಲದವರು ಓ ನನ್ನ ಹಾಗೆ ಅಂದ್ರೆ ನನ್ನ ಹಾಗೆ ಮುನಿಗಳು ಮುನಿಗಳು ಮುನಿಗಳಲ್ವ ಹೌದೌದು ಮುನಿಗಳು ಅಂದ್ರೆ ಸಂಸಾರಿಗಳು ಹೌದು ಇರ್ತದೆ ಈಗ ಸನ್ಯಾಸಿಗಳೇ ಆಗಿರಬೇಕು ಅಂದೇನು ಇಲ್ಲ ಸಂಸಾರಿಗಳು ಇದ್ದಾರೆ ಗೃಹಸ್ಥಾಶ್ರಮವನ್ನು ಸ್ವೀಕರಿಸುವವರು ಇದ್ದಾರೆ ಈಗ ನನ್ನ ಅಪ್ಪನೇ ಗೃಹಸ್ಥ ಮತ್ತೆ ಕೆಲವೊಮ್ಮೆ ಸಂಸಾರಿಗಳಾದ್ರೂ ಅಲ್ಲ ನಾವಲ್ಲ ನಾವು ಸಂಸಾರ ಮಾಡಿ ಸಂಸಾರ ಮಾಡಿ ಕೆಲವೊಮ್ಮೆ ಅವರು ವೈರಾಗಿಗಳಾಗಿದ್ರು ಕೂಡ ಒಂದು ಕದ್ದು ಮುಚ್ಚಿ ಸಂಸಾರ ಆದ್ರೆ ಅವರಿಗೆ ಇರ್ತದೆ ಕದ್ದು ಮುಚ್ಚಿ ಅಲ್ಲ ಹೇಳಿದ್ದು ನಾನು ಕದ್ದು ಮುಚ್ಚಿ ಅಲ್ಲ ಸರಿಯಾಗಿ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಅತ್ರಿ ಮಹರ್ಷಿಗಳು ಅನಸೂಯಾ ದೇವಿ ನಮ್ಮ ಅಪ್ಪಮ್ಮ ಹೇಳಿದ್ದು ನಾನು ಮಾತಿಗೆ ಲೋಕದ ವಿಚಾರ ನಿಮ್ಮ ವಿಚಾರ ಹೇಳಿದ್ದಲ್ಲ ಹಾಗೆ ಮುನಿಗಳಲ್ಲಿ ಶ್ರೇಷ್ಠವಾದವರು ನಿಮ್ಮ ಹಾಗಿರುವವರು ಹಾಗಂದ್ರೆ ನೀ ನಮ್ಮ ಜಾತಿ ಹಾಗಂತ ನಮ್ಮ ಜಾತಿ ಅಂತ ಹೇಳಿದ್ರೆ ಋಷಿಗಳ ಜಾತಿ ಅಮ್ಮ ಗೊತ್ತಿಲ್ಲ ನನ್ಗೆ ಯಾರಂತಲೇ ಗೊತ್ತಿಲ್ಲ ನಾನು ಹುಟ್ಟುವಾಗ ನನ್ನ ಅಮ್ಮನನ್ನು ಕಳ್ಕೊಂಡಿದ್ದೇನೆ ನಾನು ಅಲ್ಲ ಒಂದು ಲೆಕ್ಕದಲ್ಲಿ ಇದು ಇದಾದ ಸ್ವಲ್ಪ ಆದ್ರೆ ಅಡ್ಡಿ ಇಲ್ಲ ಕೆಲವರಿಗೆ ಅಮ್ಮ ಗೊತ್ತಿರ್ತದೆ ಅಪ್ಪ ಯಾರು ಅಂತ ಗೊತ್ತಿರೋದು ಅದಕ್ಕಿಂತ ಇದಾಗಿ ಅಪ್ಪ ಯಾರು ಅಂತ ಗೊತ್ತಿರ್ತದೆ ಅಮ್ಮ ಯಾರು ನಾನು ನನ್ನನ್ನು ಹಡಿದಾಕ್ಷಣ ನನ್ನ ಅಮ್ಮ ಈ ಲೋಕ ಬಿಟ್ಟು ಆ ಲೋಕವನ್ನು ಸೇರಿಕೊಂಡು ಅದೊಂದೊಳ್ಳೆ ಕೆಲಸ ಮಾಡಿದಳು ಹಾಗೆ ಮತ್ತೆ ನನಗೆ ಬೇಕು ಬೇಕಾದಂತಹ ಶೃಂಗಾರ ಆಭರಣ ಎಲ್ಲವನ್ನ ಇದ ನನ್ನ ಅಪ್ಪನೇ ಅವರು ಋಷಿ ಆದ್ರುಂಟಲ್ಲ ಇದ್ರ ಮಟ್ಟಿಗೆ ಅವರು ಕಡಿಮೆ ಮಾಡಿ ಯಾಕೆ ನಾನು ಹುಟ್ಟಿದಾದ್ಮೇಲೆ ನನ್ನ ಪ್ರಾಯಕ್ಕೆ ಬಂದ ಮೇಲೆ ರೂಪವಂತಳಾಗಿ ಬೆಳೆದೆ ರೂಪವಂತಳಿಗೂ ಒಂದು ಚಂದದೊಂದು ಉಡುಗೆ ತೊಡುಗೆ ಎಲ್ಲ ಇದ್ರೆ ಅದು ಲಕ್ಷಣ ಅಯ್ಯೋ ಅದು ಇಲ್ಲದಿದ್ರೆ ಚಂದ ನಿಜವಾಗಿ ನಿನಗೆ ಆಭರಣವೇ ಬೇಡ ಬೇಡ ಅಲ್ಲ ಹೇಳಿದ್ ಅಲ್ಲ ನಿರಾಭರಣ ಸುಂದರಿ ಅಂತ ಸಣ್ಣಗೆ ತಮಾಷೆ ನಿರಾಭರಣ ಸುಂದರ ಆಭರಣ ಹಾಕಿ ಕೆಲವರೆಲ್ಲ ಹೇಗೆ ಗೊತ್ತುಂಟು ಆಭರಣ ಹಾಕಿದ್ರೆ ಮಾತ್ರ ಅವರಿಗೆ ಒಂದು ಮೌಲ್ಯ ಬರುವುದು ಚಂದ ಕಾಣುದು ಕೆಲವರು ಹಾಗಲ್ಲ ಆಭರಣಕ್ಕೆ ಅವರಿಂದ ಮೌಲ್ಯ ಬರುವುದು ನಾನು ಹಾಗೆ ಎರಡನೇ ವರ್ಗಕ್ಕೆ ಸೇರಿ ನಿಜವಾಗಿ ನಿನ್ನ ಹಾಗಿದ್ದೊಳಗೆ ಈಗ ನಿನಗೆ ಅಲ್ಲ ಆಭರಣದಿಂದ ಬೆಲೆ ಬರ್ಲಿಕ್ಕೆ ಅಂತ ಇಲ್ಲ ನೀನು ಹಾಕಿದ್ರೆ ಆಭರಣಕ್ಕೆ ಬೆಲೆ ಆಭರಣಕ್ಕೆ ಬೆಲೆ ಬರುವುದು ಹಾಗಾಗಿ ಇಷ್ಟು ಪ್ರಾಯ ಪ್ರಬುದ್ಧಿಯಾಗಿ ನಾನು ಬೆಳೆದೆ ಮತ್ತೆ ಪ್ರಾಯ ಆದವಳಿಗೆ ಏನಾಗಬೇಕು ಏನಾಗಬೇಕು ಪ್ರಾಯಕ್ಕೆ ಬಂದವಳಿಗೆ ಪ್ರಾಯ ಹೋಗುತ್ತದೆ ಆ ಪ್ರಾಯಕ್ಕೆ ಏನಾಗಬೇಕು ಪ್ರಾಯಕ್ಕೆ ಬೇಕಲ್ಲ ಸರಿ ಹೊತ್ತೊತ್ತಿಗೆ ಹೊಟ್ಟೆಗೆ ಬೇಕು ವಿಶ್ರಾಂತಿ ಬೇಕು ದೇಹಕ್ಕೆ ಹೌದೌದು ಮತ್ತೆ ಉಡಲಿಕ್ಕೆ ಸೀರೆ ಬೇಕು ಸೀರೆಗೆ ಆಭರಣ ಬೇಕು ಒಂದು ಚಾಪೆ ಕೊಟ್ಟರೆ ಮಲಗಲಿಕ್ಕೆ ಚಾಪೆಯೂ ಬೇಕು ಆಯ್ತಲ್ಲ ಮತ್ತೆ ಅದೆಲ್ಲ ಹೇಳಿದ್ದು ನಾನು ಪ್ರಾಯಕ್ಕೆ ಬಂದಂತಹ ಹೆಣ್ಣುಗಳಿಗೆ ಒಂದು ಯೋಗ್ಯನಾದಂತಹ ವರ ಬೇಕು ಹೌದಾ ಅಲ್ವಾ ಆ ಯೋಗ್ಯನಾದಂತಹ ವರನನ್ನು ನಾನೇ ಆರಿಸಿಕೊಳ್ಳುವುದಕ್ಕೆ ಮುಂದಾದೆ ನೀನೆ ಹೌದು ನನಗೆ ಯೋಗ್ಯವಂತರ ಆಗಿರ್ಬೇಕ ನಾನು ಒಪ್ಪಿಗೆ ಪಡಿಬೇಕಲ್ವಾ ಯಾರ್ಯಾರೋ ಬಂದು ನನ್ನನ್ನು ಒಪ್ಪಿಕೊಳ್ಳುವುದಕ್ಕಿಂತ ನಾನೇ ಒಬ್ಬರನ್ನು ಆರಿಸಿ ಒಪ್ಪಿಕೊಂಡ್ರೆ ಅದು ಚಂದ ಅಯ್ಯೋ ನೀನೀಗ ಹೊರಬೇಕು ಅಂತ ಒಂದು ಸುದ್ದಿ ಹೇಳಿದ್ರೆ ಸಾಕು ಸಾಲು ಸಾಲು ಬಂದು ನಿಂತ ಯಾರು ವರರು ಅದಕ್ಕೆ ಬೇಕಾಗಿ ನಾನು ಹುಡುಕಾಟಕ್ಕೆ ಆರಂಭಿಸಿದೆ ನೇರವಾಗಿ ಮೇಲೆ ಹೋದೆ ಮೇಲೆ ಅಲ್ಲ ಮೇಲೆ ಎಂತ ವರನನ್ನು ಹುಡುಕಾಟ ಮೇಲೆ ಅಂದ್ರೆ ಎಲ್ಲಿವರೆಗೆ ಮೇಲೆ ಅಂದ್ರೆ ಸ್ವರ್ಗಲೋಕಕ್ಕೆ ಹೋದೆ ಸ್ವರ್ಗಲೋಕದವರು ಹೌದಾ ಎಷ್ಟು ಚಂದ ಗೊತ್ತುಂಟ ಸ್ವರ್ಗಲೋಕದವರು ಸ್ವರ್ಗಲೋಕಕ್ಕೆ ಹೋದ್ರೆ ಮತ್ತೆ ವರ ಸಿಗ್ಲಿಕ್ಕಿಲ್ಲ ಅಂತ ಆಗ್ಲಿಕ್ಕುಂಟ ಅಲ್ಲೆಲ್ಲ ಒಳ್ಳೆ ಒಳ್ಳೆ ಯೋಗ್ಯತಾವಂತರಲ್ಲಿ ಇದ್ದಾರೆ ಎಲ್ಲರೂ ಯೋಗ್ಯತಾವಂತಾರೆ ಆದ್ರೆ ಏನು ಮಾಡುದು ಯಾರು ಕಣ್ಣು ಮುಚ್ಚುವುದಿಲ್ಲ ಕಣ್ಣು ಮುಚ್ಚುದಿಲ್ಲ ಅವರು ಅನಿಮಿಷರು ಕಾಲು ನೆಲಕ್ಕೆ ಬಿಟ್ಟುವುದಿಲ್ಲ ಅಂತವರನ್ನು ಮದುವೆಯಾಗಿ ಕಣ್ಣು ಮುಚ್ಚದವರನ್ನು ಮದುವೆಯಾಗಿ ಏನು ಪ್ರಯೋಜನ ಹೇಳಿ ಒಳ್ಳೆದಲ್ಲ ನಿನ್ನ ಸೌಂದರ್ಯ ಸದಾ ನೋಡಿಕೊಂಡೇ ಇರ್ತಾರೆ ಒಂದು ಮುಚ್ಚೋ ಹೊತ್ತಿಗಾದ್ರೂ ಮುಚ್ಚಬೇಕಲ್ಲ ಬೊಂಬೆ ಹಾಗೆ ಹೀಗೆ ನೋಡಿದ್ರೆ ಏನ್ ಚಂದ ಉಂಟು ಹಿಡಿಸಲಿಲ್ಲ ದೇವತೆಗಳನ್ನು ಬಿಟ್ಟೆ ನಾನು ಬಿಟ್ಟೆ ನೇರವಾಗಿ ಕೆಳಗೆ ಇಳಿದೆ ಕೆಳಗೆ ಅಂದ್ರೆ ಪಾತಾಳಕ್ಕೆ ಹೋದೆ ಕೆಳಗೆ ತುಂಬಾ ಕೆಳಗೆ ತುಂಬಾ ಕೆಳಗೆ ಹೋದೆ ಪಾತಾಳದವರದು ಎಷ್ಟು ಚಂದ ಗೊತ್ತು ಅಂದ್ರೆ ಪಾತಾಳದವರದು ಮೊದಲು ಕೇಳಿದ್ದ ಒಳ್ಳೆ ರೂಪ ಪಾತಾಳದವರು ಆ ಪಾತಾಳ ಯಾರು ಹಳೆ ಪಾತಾಳದವರ ಹೊಸ ಪಾತಾಳದವರು ಕೇಳಿದ್ದು ಮೊದಲು ಪಾತಾಳದವರೆಲ್ಲ ರೂಪವಂತರು ಹಳೆಬ್ರನ್ನು ನೋಡಿದ್ರೆ ಹೊಸಬ್ರನ್ನೇನಾದ್ರು ನೋಡಿದ್ರು ನೋಡ್ಲಿ ನೋಡ್ಲಿ ಕೇಳಿದ್ದೆ ಅಷ್ಟಿತ್ತು ಪಾತಾಳದವರು ಚಂದವೇ ಆದ್ರೆ ಏನು ಮಾಡೋಣ ಸೊಂಟದಿಂದ ಕೆಳಗೆ ಅವರಿಗೆ ಬಲ ಇಲ್ಲ ಉರಗಾದಿಗಳು
ಈ ಸೊಂಟದಿಂದ ಕೆಳಗೆ ಬಲ ಇಲ್ಲದಿದ್ರೆ ಮುಖಚಂದ ಇದು ಪ್ರಯೋಜನ ಬಲ ಬೇಕಾದ್ರೆ ಸೊಂಟದ ಏನಿಲ್ಲದಿದ್ರು ನಾನು ಬಿದ್ದಾಗ ಒಮ್ಮೆ ಎತ್ತಿಕೊಳ್ಳಿಕ್ಕಾದ್ರೂ ಎದ್ದು ನಿಲ್ಲಿಗೆ ತಾಣ ಇಲ್ಲದಿದ್ರು ಸುಮ್ಮನಿಲ್ಲದಿದ್ರು ಹಾಗಾಗಿ ಪಾತಾಳದವರನ್ನು ಬಿಟ್ಟು ಭೂಲೋಕದಲ್ಲಿ ಅರಸಿಕೊಂಡು ಬಂದೆ. ಎಷ್ಟು ಚಂದದವರು ಭೂಲೋಕದಲ್ಲಿ ಇರುವಾಗ ನಾನು ಸುಮ್ಮನೆ ಅಲ್ಲಿ ಮೇಲೆ ಕೆಳಗೆ ಯಾಕೆ ಹೋದದ್ದು? ಅಯ್ಯೋ, ಭೂಲೋಕದಲ್ಲಿ ನೀನೊಮ್ಮೆ ಸುತ್ತಿದ್ರು ಸಾಕು, ಎಲ್ಲರದ್ದು ಕುತ್ತಿಗೆ ಉದ್ದಾದಿ. ಹೌದಪ್ಪ, ಕೆಲವರು ಒಬ್ಬೊಬ್ರು ನೋಡ್ಬೇಕು ಎಷ್ಟು ಚಂದ. ಆದ್ರೆ ಒಂದೊಂದು ಒಂದೊಂದೊಂದೊಂದೊಂದು ಕೊರತೆ ಅವರಲ್ಲಿ. ಹೌದು, ಒಬ್ಬರಿಗೆ ಕಣ್ಣು ಕಾಣುವುದಿಲ್ಲ, ಇನ್ನೊಬ್ಬರಿಗೆ ಕಿವಿ ಕೇಳುವುದಿಲ್ಲ, ಇನ್ನೊಬ್ಬರಿಗೆ ಬಾಯಿ ಬರುವುದಿಲ್ಲ, ಇನ್ನೊಬ್ಬರದ್ದು ಕೈ ಸರಿ ಇಲ್ಲ, ಇನ್ನೊಂದು ಕಾಲು ಸರಿ ಇಲ್ಲ, ಮತ್ತೊಬ್ಬರಿಗೆ ತಲೆ ಸರಿ ಇಲ್ಲ, ಮತ್ತೆ ತಲೆಯಲ್ಲಿ ಕೆಲವರಿಗೆ ಕೂದಲಿಲ್ಲ, ಕೆಲವರೆಲ್ಲ ಮುದುಕರು. ಅವರವರೇ ಗಂಡು ಹುಡುಕಲಿಕ್ಕೆ ಹೊರಟ್ರೆ ಬರುವ ಸಮಸ್ಯೆ ಇದುವೆ. ಇನ್ನು ಸರಿಯಾದ ಗಂಡು ಸಿಗುವುದೇ ಕಷ್ಟ ಇದು. ಹಾಗಲ್ಲ ಕೇಳಿದ್ದೆ ನಾನು, ಭೂಲೋಕದಲ್ಲಿ ಇಂಥವರೆಲ್ಲ ಇದ್ದಾರೆ. ನೀನಂತದೆಲ್ಲ ಅಂಗವಿಕಲರ ಊರಿನಲ್ಲೇ ತಿರುಗಾಡಿದ್ದೆ. ಅಲ್ಲ, ಊರಿನಲ್ಲಿ ಎಷ್ಟೆಷ್ಟು ಚಂದ ಹೇಳಿ, ಭೂಲೋಕದಲ್ಲಿ ಒಳ್ಳೊಳ್ಳೆ ಕಲಿತವರಿದ್ದಾರೆ. ಕಲಿತವರಾಗುದಿಲ್ಲ ನಿನಗೆ? ಕಲಿತವರು ಆದ್ರೂ ಕೂಡ ನನಗೇನು ಒಪ್ಪಿಗೆ ಆಗ್ಲಿಲ್ಲ, ತುಂಬಾ ಕಲಿತ್ರೆ ನನಗೂ ಕಷ್ಟ ಆಗುತ್ತದೆ. ಯಾರು ಸಿಗಲೇ ಇಲ್ಲ, ಸಿಗಲೇ ಇಲ್ಲ. ಈಗ ಇಷ್ಟರವರೆಗೆ ಒಂದು ಈಗ ಸಿಕ್ಕಿದೆ ನನಗೆ ಒಂದು. Thank you.
ಎದುರು ಬರ್ತಾ ಉಂಟು. ಮುನಿಗಳು ಇಷ್ಟೆಲ್ಲವನ್ನು ಕೂಡ ನಿಯಂತ್ರಣ ಮಾಡಿಕೊಳ್ಳುತ್ತೀನಿ, ಉಸಿರು ಕಟ್ಟಿಕೊಳ್ಳಿಕ್ಕೆ ನಿಮ್ಮಿಂದೊಂದು ಆಗುದಿಲ್ವಾ? ನಿನಗೆ ಮುನಿಗಳ ಆಯುಷ್ಯನ ಗುಟ್ಟೇ ಗೊತ್ತಿಲ್ಲ. ಎಂಥದ್ದು? ನಾವು ಬಹುದೀರ್ಘ ಅಂತರದಲ್ಲಿ ಉಸಿರು ಮೇಲೆ ಕೆಳಗೆ ತಕ್ಕೊಳ್ಳು, ಬೇಗ ಬೇಗ ಉಸಿರು ತಕ್ಕೊಳ್ಳೋ ಅಭ್ಯಾಸ ಇಲ್ಲ. ಬೇಕಾದ್ರೂ ಹೇಳ್ತೀರಿ ನೀವು. ಆಗಲಿ, ಈಗ ಗಂಡ ಇಲ್ವಾ, ಗಂಡ ಸಿಗ್ಲಿಲ್ವಾ, ಬರ ಸಿಗ್ಲಿಲ್ವಾ ಅಂತ ಕೇಳಿದ್ರೆ ಸಿಕ್ಕಿದಾರೆ ಈಗ. ಸಿಕ್ಕಿದ್ರ? ಹೌದು. ಆಯ್ತಾ? ಆಗಲಿಲ್ಲ, ಸಿಕ್ಕಿದವ್ರು ಮನಸ್ಸು ಮಾಡಬೇಕು. ಅಲ್ಲ, ಸಿಕ್ಕಿದವರು ಮನಸ್ಸು ಮಾಡಬೇಕು ಅಂತ ನೀನು ಮತ್ತೆ ಬೇರೆ ಮನಸ್ಸು ಮಾಡುದು ಯಾಕೆ? ಹಾಗಲ್ಲ, ನನಗೀಗ ಸಿಗಬೇಕಾದ್ರೂ ನನ್ನ ಕಣ್ಣ ಮುಂಭಾಗದಲ್ಲಿ ಇದ್ದಾರೆ ಅಂತ. ನಿನ್ ಯಾರನ್ನು ಹುಡುಕುದು? ನೀವು ಯಾರನ್ನಾದ್ರೂ ನಿಮ್ಮ ಶಿಷ್ಯರನ್ನು ಕರ್ಕೊಂಡು ಬಂದಿದ್ದೀರಾ? ಕರ್ಕೊಂಡು ಬರಲಿಲ್ಲ. ಮತ್ತೆ? ಅಲ್ಲ, ನಾ ಬರುವುದಕ್ಕಿಂತ ಮೊದಲು ಯಾರಾದ್ರೂ ಬಂದು ಮರದ ಅಡ್ಡದಲ್ಲಿ ಎಲ್ಲಿಯಾದ್ರು ನಿಂತಿದ್ದಾರೆ? ಅಯ್ಯೋ ಇಲ್ಲಪ್ಪ, ಇಲ್ಲಿ ಯಾರು ಇಲ್ಲ. ನಿನ್ನ ಕಣ್ಣ ಮುಂದೆ ಹೇಳ್ತಿ. ನನ್ನ ಕಣ್ಣ ಮುಂದೆ ಇರುವುದು ಯಾರು? ನಾನು. ನೀವೇ? ನಾನು. ನೀವು ನನಗೆ ಅನುರೂಪವಾದಂತಹ ಗಂಡು. ಹೌದು? ನೀವು ನೀವೇ ನೀವೇ ಯಾಕೆ ಸುಮ್ಮನೆ ಈರುಳ್ಳಿ ಕಚ್ಚಿದವರಾಗೆ ಮಾಡುದು? ಹಾಗಲ್ಲ, ನಾನು ಅನುರೂಪ ಆಗುದು ಹೇಗೆ? ನೀವು ಯಾರು? ನಾನು ವೈರಾಗ್ಯವನ್ನು ಅವರಲ್ಲಿಯೂ ಶ್ರೇಷ್ಠತೆಯನ್ನು ಪಡೆದವರನ್ನು, ವಿರಹಿಗಳಲ್ಲಿಯೇ ಉದ್ದಂಡತನವನ್ನು ಹೊಂದಿರುವವರು. ಹಾ, ವಿರಹಿಗಳು ಅಂದ್ರೆ? ಹೌದು ಹೌದು, ವಿರಾಗಿಗಳು. ವಿರಾಗಿಗಳು ಅವರಲ್ಲಿಯೂ ಒಂದು ಕೈ ಮೇಲೆ ನೀವಲ್ವಾ? ಯಾರು? ನೀವೇ. ಅಷ್ಟು ಮಾತ್ರ ಅಲ್ಲ, ಈ ಸ್ಮರ ಕೇಳಿಯಲ್ಲಿ ನೀವು ಪಂಡಿತರು. ಹೌದು, ನಿಮಗೆ ಗೊತ್ತಿರುವಷ್ಟು ಬೇರೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ಕೆಲವು ಸಲ ಒಂದೊಂದು ಪ್ರಶಸ್ತಿ ಬರ್ತದೆ, ಅಪಾಯ ಅಂದ್ರೆ. ಅಲ್ಲ, ಈಗ ನೀವು ಸುಮ್ಮನೆ ನನ್ನೊಂದು, ನಾನು ಸ್ಮರ ಕೇಳಿಯಲ್ಲಿ ಪಂಡಿತನ? ಹೌದು. ಈಗ ನಾನು ಇದಕ್ಕಿಂತ ಮೊದಲಲ್ಲಿ ಆದ್ರೂ ಸ್ಮರ ಕೇಳಿ ಮಾಡಿದ ಒಂದು ಇತಿಹಾಸವನ್ನಾದ್ರೂ ನೀ ಬಲ್ಲೆ? ಅಲ್ಲ, ಒಂದು ಹೇಳುದನ್ನು ಕೇಳಿದೆ. ಮುನಿಗಳು ಊರ್ಧ್ವರೇತಸ್ವಿಗಳಂತೆ, ಸಂಸಾರಿಗಳಾದ್ರೆ ಆವಾಗ ಆವಾಗ ಕಾಮತೃಷಿಯನ್ನು ಈಡೇರಿಸಿಕೊಳ್ಳುತ್ತಾರೆ, ನೀವು ಹಾಗಲ್ಲ. ನಿನ್ನ ಅಪ್ಪ ನಿನ್ನನ್ನು ಹುಟ್ಟಿಸಿದ್ದಕ್ಕೆ ಸಾರ್ಥಕ ಆಯ್ತು. ಅದೇ, ಅಪ್ಪ ಮುನಿ ಆದದ್ದರಿಂದ ನಿನಗೆ ಇಷ್ಟು ಯೋಚನೆ ಬಂದದ್ದು. ಮುನಿಗಳು ಅಂದ್ರೆ ಯಾರು? ಯಾರು? ವೀತರಾಗ ಭಯ ಕ್ರೋಧರು ಅಲ್ವೇ, ತಮ್ಮ ಅದನ್ನೆಲ್ಲ ಜಯಿಸಿ ತಮ್ಮಲ್ಲಿ ಇಟ್ಟುಕೊಂಡವರು ಅಂತ. ಬೇಕಾದಾಗ ಮಾತ್ರ ಉಪಯೋಗ, ಬೇಕಾದ ಮಾತ್ರ. ಇಲ್ಲಿ ಬೇಕಾಗುತ್ತದೆ, ನೀವೀಗ ಉಪಯೋಗ ಮಾಡಿದ್ರೆ ಆಯ್ತು. ಇಲ್ಲಿ ನಾನಿದ್ದೇನಲ್ಲ ನಿಮ್ಮೊಟ್ಟಿಗೆ, ನಾನಿದ್ರೆ ನಿಮಗೆ ಒಂದು ಅನುರೂಪವಾದಂತಹ ಹೆಣ್ಣು ಸಿಗುವಾಗ, ಹೆಣ್ಣು ತಾನಾಗಿ ಒಲಿದು ಕರುವಾಗ, ಕರೆಯುವಾಗ ಯಾವ ಕೊಟ್ಟು ನೀವು ಬಂದು ಇದು ನೋಡಿ, ಹಲವಾರು ಕದನ ಉಂಟು ಅಲ್ವಾ, ಎಲ್ಲ ಕದನದಲ್ಲಿ ಕೊನೆಗೆ ಆಯಾಸ ಆಗುತ್ತದೆ. ಅಲ್ಲ, ಯಾವ ಕದನದಲ್ಲಾದ್ರೂ ದನ ಉಂಟು. ಅಲ್ಲ, ಈ ದನ ಯಾಕೆ ನಿಮಗೆ ಈಗ? ಅಲ್ಲ, ಕದನ ಅಲ್ಲ ಹೇಳಿದ್ದು, ಯಾವ ಕದನವೇ ಆಗಲಿ ಅದಕ್ಕೊಂದು ಆಯಾಸ ಉಂಟು. ಕಡೆ ಕಡೆಗೆ ಈ ಕಾಮ ಎನ್ನುವಂತಹ ಕದನದಲ್ಲಿ ಉಂಟಲ್ಲ, ಅದು ಕಡೆಗೆ ಸಂತೋಷ ಆಗುದು ಆಯಾಸದಲ್ಲಿ. ಈಗ ವಿಷ ಕುಡಿದ್ರೆ ಸಾಯ್ತಾರಂತ ಹೇಳಿದ್ರೆ ಅದು ಅನುಭವ ಅಲ್ಲ ಅಲ್ಲ ಅಲ್ಲ, ಅದು ತಿಳುವಳಿಕೆ. ಅದು ತಿಳುವಳಿಕೆ. ಹಾಗೆ ಇದು ಕೂಡ ಹಾಗೆ ತಿಳುವಳಿಕೆ. ತಿಳುವಳಿಕೆ ನೀವು ಹಾಗೆ ನನ್ನನ್ನು ಬಿಗಿದಪ್ಪಿ, ನನ್ನ ದುಂಡು ಕುಚವನ್ನು ಮುಟ್ಟಿ, ನಿಮ್ಮದಾದಂತಹ ಆ ತುಟಿಯಿಂದ ನನ್ನ ತುಟಿಯನ್ನು ಕಚ್ಚಿ, ಕಾಮ ಕೇಳಿಯಲ್ಲಿ ನನ್ನನ್ನು ತೊಡಗಿಸಿಕೊಳ್ಳಬೇಕು, ರತಿ ಕೇಳಿಯಲ್ಲಿ ಒದಗಬೇಕು, ನನಗೆ ಒದಗಬೇಕು. ತಾಪಿ ಅಳಿದ ಸದ್ದರಂಗ
ಸಹಜವಾಗಿ ನಿನಗ ಬಯಕೆಗಳು ಹುಟ್ಟಿದ್ರೆ ಆಕ್ಷೇಪ ಅಲ್ಲ, ನಿನ್ನ ಆರೋಗ್ಯ ಸರಿ ಉಂಟು ಅಂತ ಅರ್ಥ, ಬೇರೆಂತದ್ದು ಅಲ್ಲ. ಇಷ್ಟೆಲ್ಲ ಕೇಳಿದ್ರೆ ಆರೋಗ್ಯ ಪರೀಕ್ಷೆ ಮಾಡಿ. ಹಾಗಲ್ಲ, ಈ ಯೌವನದ ಹರೆಯಕ್ಕೆ ಕಾಲಿರಿಸಿದ ಕಾಲದಲ್ಲಿ ಪ್ರತಿಲಿಂಗಿಯ ಕುರಿತಾದ ಆಕರ್ಷಣೆ ಯಾರಲ್ಲಿ ಹುಟ್ಟುವುದಿಲ್ಲ ಅವರನ್ನು ವೈದ್ಯರಲ್ಲಿಗೆ ಕರ್ಕೊಂಡು ಹೋಗಬೇಕಾಗಿ ಹುಟ್ಟದಿದ್ರೆ ನಾವು ಆಗಲ್ಲ. ನಮಗೆ ಬಯಕೆ ಇಲ್ಲ ಅಂತ ಅರ್ಥ ಅಲ್ಲ, ನಾವು ಕಾಮಾದಿ ಭಾವಗಳನ್ನೆಲ್ಲ ನಮ್ಮ ನಿಯಂತ್ರಣದಲ್ಲಿ ಹಿಡಿದಿಟ್ಟುಕೊಂಡು ನಿತ್ಯ ಉಪವಾಸಿಗಳಾಗಿದ್ದುಕೊಂಡು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡುವುದಕ್ಕೆ ಬೇಕಾದ ಆತ್ಮೋದ್ವಾರದ ಸಹಾಯಕದಲ್ಲಿ ಮೂಗು ಹಿಡಿದು ಕಣ್ಣು ಮುಚ್ಚಿ ತಪಸ್ಸು ಮಾಡುವುದು. ನೀವು ಆಗ ಹೇಳಿದ್ರಿ ಕೆಲವೊಮ್ಮೆ ಸಡಿಲ ಮಾಡ್ತೇವೆ ಅಂತ. ನಾವು ಹೌದು ಈಗ ಹೇಳಿದ್ರಿ, ನೀವು ಹೇಳಿ ಅಂತ ಸಡಿಲ ಮಾಡಬೇಕು ಅಂತಾದ್ರೆ ಹಿಡಿದು ಕಟ್ಟಿದವನೇ ಆಗಿರ್ಬೇಡು. ಹೌದು, ಕಟ್ಟದೆ ಇದ್ದವನಿಗೆ ಸಡಿಲ ಮಾಡ್ಲಿಕ್ಕೆ ಬರ್ತದೆ. ಅದಕ್ಕೆ ನಿಮಗೆ ಹೇಳಿದ್ರು, ನಾವು ಮನಸ್ಸನ್ನೆಲ್ಲ ಹಿಡಿತ ಮಾಡಿ ಇಟ್ಟುಕೊಳ್ತೇವೆ. ಒಂದೊಂದು ಸಲ ಬೇಕಾದಾಗ ನಮಗೆ ಕೋಪವೂ ಬರ್ತದೆ, ಮೋಹಾದಿ ಭಾವಗಳು ಇರ್ತದೆ, ಪ್ರಪಂಚದ ಕುರಿತಾದ ಕಾಮನೆಯೂ ಹುಟ್ಟುತ್ತದೆ. ಆಕ್ಷೇಪ ಅಲ್ಲ, ಯಾಕಂದ್ರೆ ಆತ್ಮ ಪರಮಾತ್ಮಗಳ ಪರಸ್ಪರ ಸಂಯೋಗದ ಸಾಕ್ಷಾತ್ಕಾರವಾಗಬೇಕು ಅನ್ನುವಂತಹ ಸದಾಶಯದಿಂದಲೇ ನಾವು ಸಾಧನೆಯಲ್ಲಿ ತೊಡಗಿದೆವು. ಆದ್ದರಿಂದ ಇದು ಇದು ಅಲ್ಲಿ ತೋರಿಸುದಲ್ಲ, ನನಗೆ ಎಲ್ಲೆಲ್ಲಿ ತೋರಿಸ್ತಾ ಉಂಟು ಈಗ. ಅದಕ್ಕೆ ಮರಕ್ಕೆ ಹಾಕಿ ಮೈವರೇಶು. ಅಯ್ಯೋ ಎತ್ತ, ನಾನು ಪ್ರಾಣಿ ಯಥಾರ್ಥವಾದ ಯಥಾರ್ಥ ಇದು ಯಥಾರ್ಥ.
ಇದು ಅದು ಮಾಯ ವೇಷ ಮಾಡಿದ್ದ. ಹೌದು ವೇಷ ಮಾಡಿ, ವೇಷ ಮಾಡಿ ಓಡಿಸಿಕೊಳ್ಳುವುದು. ವೇಷ ಮಾಡಿ ಮೋಸ ಮಾಡ್ತೀಯ? ಮೋಸ ಮೋಸ ಆದ್ರೆ ನಿಮ್ಗೆ ಸಂತೋಷ ಸಿಗಲಿಲ್ವಾ? ನೀವು ಈಗ ಕೋಪಗೊಂಡ್ರೆ, ನೀವು ಶಾಪ ಕೊಟ್ಟರೆ ಮತ್ತೆ ನಾನು ಹೋಗುವುದಿಲ್ಲ. ಏನು ಸ್ವಾಮಿ, ಯಾಕೆ ಏನು ನನ್ನೊಂದಿಷ್ಟೇನು ಬದಲಿಸಬೇಕು ಅಂತ ಆಲೋಚನೆ ನಿನ್ನದು? ಹಾಗಲ್ಲ, ಮತ್ತೆ ನಿಮ್ಮನ್ನು ನೋಡಿದ ಅಕ್ಷರ ಒಂದು ಸಲ ಕೋಪ ಬೇಡ ದೇವರೇ. ನಾನು ನಿಮ್ಮನ್ನು ಬಯಸಿಯೇ ಬಂದವಳು, ಆದ್ರೆ ಒಂದು ವಿಷಯ ಉಂಟು. ನಾನು ಹೋದ ಹೊರಟದ್ದು ಎಲ್ಲಿಗೋ, ನಿಮ್ಮನ್ನು ನೋಡಿದ ಮೇಲೆ ಇಲ್ಲಿ ಏನಿಲ್ಲುವಂತ ಆಯ್ತು. ನಾನು ವೀರ ಮಹೇಂದ್ರ ಪರದವಳು. ವೀರ ಮಹೇಂದ್ರ? ಹೌದು, ವೀರ ಮಹೇಂದ್ರಪುರ ಅಲ್ಲಿ ಸೂರಪದ್ಮನ ತಂಗಿ. ನೀನು? ಹೌದು, ಅಜಮುಖಿ ಅಂತ ನನ್ನ ಹೆಸರು. ನಾನು ಬ್ರಾಹ್ಮಣ ವಂಶದವಳೆ, ನಮ್ಮ ಅಪ್ಪ ಕಾಶ್ಯಪಟ್ಟು ಬ್ರಾಹ್ಮಣ ವಂಶದವಳೆ. ಸ್ವಾಮಿ, ನಿನಗೆ ನಾಳೆ ನಿನಗೆ ಮಕ್ಕಳಾದ್ರೆ ಅವರು ಹೇಳ್ತಾರೆ ನಾವು ಬ್ರಾಹ್ಮಣ ವಂಶದವರೇ, ನಮ್ಮ ಅಪ್ಪ ದೂರ ಹಾಗೆ. ಸ್ವಾಮಿ, ನಾನು ವಂಶಕ್ಕ ಮಣ್ಣು ಬಿತ್ತಲ್ಲ, ಶಚಿಯನ್ನು ಬಯಸಿ ನಾನು ಹೊರಟವಳು. ಶಚಿಯು ಹುಡುಕುವುದಕ್ಕಾಗಿ ಹೊರಟವಳು. ನಿನಗೆ ಶಚಿ ಅಂತದಕ್ಕೆ? ನನಗಲ್ಲ, ಅಣ್ಣನಿಗಾಗಿ. ಅಣ್ಣನಿಗೆ ಶಚಿ ಬೇಕು ಅಂತ ಹೇಳಿದವ. ಅಣ್ಣನಿಗೆ ಶಚಿಯ? ಹೌದು. ಯಾಕೆ ಶಚಿ? ಅವ ನಾರದ್ರು ಬಂದು ಹೇಳಿದ್ರು. ದೇವೇಂದ್ರನ ಹೆಂಡತಿ ಅಲ್ವೇನೆ? ದೇವೇಂದ್ರನ ಹೆಂಡತಿ. ಹೌದು, ನಾರದ್ರು ಹೇಳಿದ್ರು ನಿಮ್ಮ ವಾಮಭಾಗ ಅಲಂಕಾರವಾಗಿರಬೇಕು ಅಂತ, ಆದ್ರೆ ಶಚಿ ಅಲ್ಲಿ ಬಂದು ಕೂತ್ಕೊಳ್ಬೇಕು ಅಂತ ನಾರದ್ರು ಹೇಳಿದ್ದ. ಹೌದು, ಅದಕ್ಕೆ ಹುಡುಕ್ಲಿಕ್ಕೆ ಹೊರಟದ ನೀನು? ಹೌದು, ಎಲ್ಲ ಕಡೆ ಹುಡುಕಿದೀಯ? ಬಹಳಷ್ಟು ಕಡೆ. ಎಲ್ಲಿ ಹುಡುಕಿದ್ರು ಸಿಗಲೇ ಇಲ್ವಾ? ಲೋಕ ಲೋಕವೆಲ್ಲ ಸಂಚಾರ ಮಾಡಿ ಆಯ್ತು. ಬ್ರಹ್ಮ ಲೋಕ ಸೇರಿದೆ, ಆಮೇಲೆ ಕೈಲಾಸಕ್ಕೆ ಹೋದೆ, ವೈಕುಂಠವನ್ನು ಸೇರಿದೆ, ಎಲ್ಲಿಯೂ ಇಲ್ಲ. ಅವಳಲ್ಲೂ ಹುಡುಕಿ ಹುಡುಕಿ ಸಾಕಾಗಿ ಹಾಯಾಗಿ ಮರದ ಬಡದಲ್ಲಿ ಕುಳಿತಿರುವಾಗ ನಿಮ್ಮ ಬರೋಣವಾಯ್ತಲ್ಲಿ. ಅಲ್ಲಿಗೆ ಮನಸ್ಸು ಸ್ವಲ್ಪ ಬದಲಾವಣೆ ಮಾಡಿ. ಏನು ಈಗ ಶಚಿ ಬೇಕು? ಶಚಿ ಬೇಕಾ? ಆದ್ರೆ ಒಂದು ಪರರ ಸತಿಯನ್ನು ಬಯಸಿದವರು ಯಾರು ಒಳ್ಳೆಯದನ್ನು ಅನುಭವಿಸಲಿಲ್ಲ ಈ ಮೊದಲು. ಹಾಳಾಗಿ ಹೋಗ್ತಾನೆ ಸ್ವಾಮಿ. ಅವ ಉದ್ದಾರ ಅಂತಾನು ಬಿಡ್ತಾನ, ಅದು ಅವರಿಗೆ ಬಿಟ್ಟ ವಿಷಯ. ನಾನು ಮಾತು ಕೊಟ್ಟಿದ್ದೇನೆ, ತಂದು ಕೊಡುವುದು ನನ್ನ ಕೆಲಸ. ಈಗ ನನಗೆ ಶಚಿಯಲ್ಲಿದ್ದಾಳೆ ಅಂತ ಹೇಳುವ ಕೆಲಸವ? ಹೌದು, ಹೇಳಬೇಕು. ನೀವು ಜ್ಞಾನಿಗಳಲ್ವಾ? ಅಲ್ಲ, ಗೊತ್ತಿರುವುದಕ್ಕೆ ನನಗೆ ಗೊತ್ತಿದೆ. ನಮ್ಮ ಜ್ಞಾನ ದೃಷ್ಟಿಯಿಂದ ನಾವು ತಿಳಿಯುತ್ತೇವೆ. ಹೇಳಿ. ನೀನು ದಿಗ್ದೇಶಗಳನ್ನೆಲ್ಲ ಬಳಲಿಯೂ ಯಾವ ಪ್ರಯೋಜನವೂ ಇಲ್ಲ, ಇಲ್ಲಿಲ್ಲ. ಕೈಲಾಸದ ತಪ್ಪಲಿನಲ್ಲಿ ಶ್ರೀಕಾಶಾವನದಲ್ಲಿ ಇದ್ದಾಳೆ. ಶ್ರೀಕಾಶಾವನದಲ್ಲಿ ಅಲ್ಲಿದ್ದಾಳೆ? ಅಲ್ಲಿದ್ದಾಳೆ. ಹೋಗ್ತೀನಿ ನಾನು. ಹೀಗೆ ಹೆಣ್ಣ ಹೊತ್ತುಕೊಂಡು ಹೋಗ್ಬೇಕು. ಈ ರೂಪ ನೋಡಿದ್ರೆ ಶಚಿ ಉಳಿಯುತ್ತಾಳ? ಉಳಿಲಿಕ್ಕಿಲ್ಲ, ಉಳಿಲಿಕ್ಕಿಲ್ಲ. ಈ ರೂಪ ನೋಡಿ ಶಚಿ ರೂಪ ನೀವು ಶಚಿ ಅಲ್ಲ. ಈ ರೂಪವನ್ನು ಕನ್ನಡಿಯಲ್ಲಿ ನೀ ನೋಡಿದ್ರೆ ನಿನ್ನ ಎದೆಯೇ ಒಡೆದು ಹೋದ. ಅಲ್ಲ, ನಾನು ಬರುವಾಗ ಕನ್ನಡಿ ನೋಡಿಕೊಂಡೇ ಬಂದಿದ್ದೇನೆ. ಏಕವಿಕಾರವಾಗಿರಬಹುದು ನಿಮ್ಮ ಜೊತೆ ಇದ್ದದ. ನನ್ನ ಜೊತೆ ಮುಖವಿಕಾರ ವಿಕಾರ ಆಗಿರಬಹುದು ಅಂತ ಹೇಳಲಿಕ್ಕೆ ಆಗುದು. ತಲೆಯೆಲ್ಲ ಕೆಳಗೆ ಈಗಲ್ಲ, ಶಚಿಯಲ್ಲಿ ಹೋಗುವಾಗ ಇದು ಆಗಿನ ವೇಷ ಅಂತ. ಹೌದಾ? ಹೌದೌದು, ಆಗಿನ ವೇಷವೇ ಆಗಬೇಕು. ಅದರಲ್ಲಿ ನಿಮಗೆ ಅದನ್ನು ನೋಡಿದ್ರೆ ಬಹಳ ಒಂದು ಮೊದಲು ವೇಷ ಮಾಡೋದು ಬೇಡ. ನಾ ಹೋದ ಮೇಲೆ ವೇಷ ಮಾಡಿದ್ರೆ ಸಾಕು. ಇಲ್ಲದಿದ್ರೆ ನೀವು ಇಲ್ಲಿ ಏನಿರಿ? ಹೌದು, ನಿಮ್ಮ ಕೆಲಸ. ದೇವರ ಇಚ್ಛೆ ಇದ್ದಾಗ ಶಂಭೋ ಮಹರ್ಷಿಗಳಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ಎರಡು ಮಕ್ಕಳು, ಒಂದಾದ ಮೇಲೆ ಮತ್ತೊಂದು. ವಾಟ್ ಆಫೀಸ್ ಅಂತ ಹೆಸರು ನಿಲ್ಲಿಸಿದ್ದೇನೆ. ಎರಡು ಗಂಡು ಮಕ್ಕಳೇ. ಹೌದು, ಅವರಿಗೆ ಹೇಳಿದ್ದೇನೆ ವೀರ ಮಹೇಂದ್ರಪುರಕ್ಕೆ ಹೋಗಿ ನನ್ನ ಅಣ್ಣ ಇದ್ದಾರೆ, ಆಶ್ರಯ ಕೊಡ್ತಾನೆ ಎಂಬುದಾಗಿ. ಇನ್ನು ನಾನು ಶಚಿಯನ್ನು ಹುಡುಕಿ ಶ್ರೀಕಾಶವನವನ್ನು ಸೇರಬೇಕು. ಹೇಗೆ? ಈ ರೂಪದಿಂದಲ್ಲ, ಅವರು ಹೇಳಿದಂತೆ ಶಚಿಯ ಆಪ್ತಳಾಗಿ ಮಂಜುಘೋಷೆಯಾಗಿ ಹೋಗ್ತೇನೆ.